ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಆಮ್ಲಾ ಜ್ಯೂಸ್, ಹೋಮ್ ಮೇಡ್, ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮನೆಯಲ್ಲೇ ನೀಟಾಗಿ ಮಾಡ್ಕೊಳ್ಬೋದು. ಅಂಗಡಿಯಿಂದ ತರೋ ಆಮ್ಲಾ ಜ್ಯೂಸ್ನಲ್ಲಿ ಸ್ವಲ್ಪ ಅದು ಪ್ರಿಸರ್ವೇಟಿವ್ ಇರುತ್ತೆ, ಸೊ ಅದಕ್ಕಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಹಸಿ ಶುಂಠಿ, ಒಂದು 2 ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ನೋಡಿ, ಒಂದು ಕಟ್ಟಷ್ಟು ಅಂದರೆ ಒಂದು ಒಂದು ಬಾಕ್ಸ್ನಲ್ಲಿ ಬರುತ್ತೆ ಆಮ್ಲ, ಅದನ್ನು ತೊಗೊಂಡಿದ್ದೀನಿ. ಒಂದು 30 ರಿಂದ 40 ಇತ್ತು. ಸೊ ಇದು ಹಾಳಾಗಿರೋದೆಲ್ಲ ನಾವು ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಈ ಥರ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿರೋದು ಮಾತ್ರ ಜ್ಯೂಸ್ಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಫಸ್ಟಿಗೆ ಪುದೀನ ಸೊಪ್ಪು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆಯೇ ಆಮ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒರೆಸಿ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ನಂತರ ಆ ಥರ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿ ಶುಂಠಿ, ಆಮ್ಲ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ತುಂಬಾ ನೈಸಾಗಿ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನೋಡಿ, ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರೋ ಪೀಸಸ್ ಮಾತ್ರ ನಾನು ಮಿಕ್ಸಿನಲ್ಲಿ ಇವಾಗ ನೈಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿಲ್ಲದೆ ಇರೋ ಪೀಸಸ್ ಎಲ್ಲ ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಳ್ಳೆ ಮೊಸರು ಥರ ಆಗಿದೆಯಲ್ಲ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಫುಲ್ಲಾಗೆ ನೀರು ಹಾಕಿ ಮತ್ತೆ ನಾವು ಸೋಸ್ಕೊಳ್ಬೋದು ಈ ಥರ. ಸೊ ನಾನು ಎಲ್ಲ ಜೊಕ್ಕು ಸಮೇತ ಹಾಗೆ ಇರಲಿ ಅಂತಲೇ ಈ ಥರ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟೂ ಒಂದು 40 ಆಮ್ಲದಲ್ಲಿ ಈ ಥರ ಜ್ಯೂಸ್ ರೆಡಿ ಆಗಿದೆ. ಇದನ್ನು ಒಂದು ಬಾಟಲ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಳ್ಬೇಕು. ಫ್ರೀಜರ್ನಲ್ಲಿ ಬೇಡ, ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ಒಂದು 15 ದಿವಸ ಚೆನ್ನಾಗಿರುತ್ತೆ ಇದು. 15 ದಿವಸದಲ್ಲಿ ಬೆಳಗ್ಗೆ ಮಾರ್ನಿಂಗು ಖಾಲಿ ಹೊಟ್ಟೆನಲ್ಲಿ ಕುಡಿಯೋರು ಕುಡಿಬೋದು. ನೋಡಿದ್ರಲ್ಲ, ಸಿಂಪಲಾಗಿ ಹೋಮ್ ಮೇಡ್ ಆಮ್ಲ ಜ್ಯೂಸ್ನ ಹೇಗೆ ಮಾಡೋದು ಅಂತ ಹೇಳಿ. ಇದಕ್ಕೆ ನಾನು ಇವಾಗ ನೋಡಿ, ಈ ಸೌಟ ಬರ್ತಿಯಷ್ಟು ನಾನು ಒಂದು ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಥರ ತೆಳುವಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಇದಕ್ಕೆ ಮತ್ತೆ ಉಪ್ಪು ಎಲ್ಲ ಏನೂ ಸೇರಿಸ್ಕೊಳ್ಳೋದಿಲ್ಲ. ಉಪ್ಪು ಏನಕ್ಕೆ ಹಾಕಬೇಕು ಅಂದರೆ ಕಪ್ಪು ಬರದೇ ಇರಲಿ ಅಂತ. ಆಮ್ಲ ಜ್ಯೂಸ್ ರೆಡಿ ಆದ ನಂತರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ರೆ ಕಲರ್ ಚೇಂಜ್ ಆಗಲ್ಲ, ಅದು ಗ್ರೀನಾಗಿ ಹಾಗೇ ಇರುತ್ತೆ. ಸೊ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಯಾರು ಗೆಸ್ಟ್ ಎಲ್ಲ ಬಂದಿರುವಾಗ ನಾವು ಇದನ್ನು ಆಮ್ಲ ಜ್ಯೂಸಾಗಿ ಮಾಡಿಕೊಂಡು ಕೊಡ್ಬೋದು. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ. ನಾನು ಇದನ್ನು ಮಾರ್ನಿಂಗು ಹೀಗೇ ಕುಡಿಯೋದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಸಿಂಪಲ್ ಆದಂಥ ರೆಸಿಪಿ. ನೋಡಿ, ಈ ಥರ ಇದಿಷ್ಟು 3 ಬಾಟಲ್ನಷ್ಟು ಆಮ್ಲ ಜ್ಯೂಸ್ ರೆಡಿ ಆಗಿದೆ.